ಗೈಸ್ ಇದೇ ಸೆಕೆಂಡ್ ಸೆಮಿಸ್ಟರ್ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ 2018 ಅಲ್ಲಿ 2018 14 ಮಾರ್ಕ್ಸ್ ಕ್ವೆಶ್ಚನ್ ನಂಬರ್ 9 9 ಅಲ್ವಾ 10 ಆ ಕ್ವೆಶ್ಚನ್ ನಂಬರ್ 10 ಅಲ್ಲಿ ಇದೆ ನೋಡೋಣ ಫಸ್ಟ್ ಕ್ವೆಶ್ಚನ್ ಓದೋಣ ಇಲ್ಲಿ ಅವನು ಏನೇ ಕೇಳಲಿ ನಾವು ಇನ್ ದ ಬುಕ್ಸ್ ಆಫ್ ಪೆಟ್ ಆಫೀಸ್ ಬ್ರಾಂಚ್ ಅಕೌಂಟ್ ಓಪನ್ ಮಾಡೋದು ಕರೆಕ್ಟ್ ಆ ಮತ್ತೆ ನೋಡಿ ಓಪನಿಂಗ್ ಅಸೆಟ್ಸ್ ಇಲ್ಲಿದೆ ಜಿಎಸ್ಟಿಬಿ ಎಷ್ಟು ಹೆಡ್ ಆಫೀಸ್ ಬ್ರಾಂಚ್ ಕಳಿಸ್ತಾ ಇದೆ ಮತ್ತೆ ಎಷ್ಟು ಹೆಡ್ ಆಫೀಸ್ ಎಕ್ಸ್ಪೆನ್ಸಸ್ ಗೆ ಅಂತ ಬ್ರಾಂಚ್ ಕಳಿಸ್ತಾ ಇದೆ ಎಷ್ಟು ಕ್ಯಾಶ್ ಸೇಲ್ಸ್ ಮಾಡಿದ್ದಾರೆ ಕಲೆಕ್ಷನ್ ಫ್ರಮ್ ಡೆಟಾಸ್ ಆಗಿದ್ದಾರೆ ಬ್ರಾಂಚ್ ಇಂದ ಹೆಡ್ ಆಫೀಸ್ ಗೆ ಎಷ್ಟು ಕ್ಯಾಶ್ ಬರ್ತಾ ಇದೆ ಅದನ್ನ ಮತ್ತೆ ಕ್ಲೋಸಿಂಗ್ ಅಸೆಟ್ಸ್ ಇಷ್ಟು ಮಿನಿಮಮ್ ಎಂಟ್ರೀಸ್ ಹಾಕೊಳ್ಬೇಕು ಓಕೆನಾ ಇಷ್ಟು ಮಿನಿಮಮ್ ಎಂಟ್ರೀಸ್ ಹಾಕೊಂಡ್ರೆ ನಮಗೆ ಈಸಿಯಾಗಿ ಈ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡಬಹುದು ಓಕೆನಾ ಸಿಎಲ್ ಅಂದ್ರೆ ಏನು ಕ್ಲೋಸಿಂಗ್ ಅಸೆಟ್ಸ್ ಓಪಿ ಅಂದ್ರೆ ಓಪನಿಂಗ್ ಅಸೆಟ್ಸ್ ಈಗ ಕ್ವೆಶ್ಚನ್ ಓದ್ಬರೋಣ ಕ್ವಿಕ್ ಆಗಿ ಬೆಳಗಾವಿ ಹೆಡ್ ಆಫೀಸ್ ಆಫ್ ಕಂಪನಿ ಇನ್ವಾಯ್ಸಸ್ ಗುಡ್ಸ್ ಟು ಇಟ್ಸ್ ಹುಬ್ಳಿ ಬ್ರಾಂಚ್ ಅಟ್ ಕಾಸ್ಟ್ ಪ್ಲಸ್ 20% ನೋಡಿ ಕಾಸ್ಟ್ ಪ್ಲಸ್ 20% ಅಂದ್ರೆ 100 ರೂಪಾಯಿ ಅಸಲಾದ್ರೆ 20 ರೂಪಾಯಿ ಪ್ರಾಫಿಟ್ ಆಗ್ತದೆ ಎಷ್ಟಕ್ಕೆ ಮಾರ್ತಾ ಇದ್ರಾ ನೋಡಿ 100 ರೂಪೀಸ್ ಕಾಸ್ಟ್ ಪ್ರಾಫಿಟ್ ಎಷ್ಟು ಹೌದಾ ಇದೆಷ್ಟು ಏನ್ ಮಾಡಿದೀವಿ ಸೇಲ್ ಮಾಡಿದ್ವಿ ಹೌದಾ ಸೊ 100 ರೂಪಾಯಿಗೆ ನೀವು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದಕ್ಕೆ 20 ರೂಪಾಯಿ ಪ್ರಾಫಿಟ್ ಆಡ್ ಮಾಡಿ 120 ರೂಪೀಸ್ ಸೇಲ್ ಮಾಡ್ತಾ ಇದ್ರಾ ಈಗ ಹೆಡ್ ಆಫೀಸ್ ಏನ್ ಮಾಡ್ತಾ ಇದೆ 120 ರೂಪಾಯಿಗೆ ಗೂಡ್ಸ್ ನ ಸೇಲ್ ಮಾಡೋ ಪ್ರೈಸ್ ನ 120 ರೂಪಾಯಿಗೆ ಮಾರಪ್ಪ ಅಂತ ಕಳಿಸ್ಕೊಡ್ತಾ ಇದೀವಿ ಓಕೆನಾ ಈಗ ಇನ್ನೇನೇನಿದೆ ಅಂತ ನೋಡೋಣ ದ ಬ್ರಾಂಚ್ ಆಲ್ಸೋ ಪರ್ಚೇಸಸ್ ಇಂಡಿಪೆಂಡೆಂಟ್ಲಿ ನೋಡಿ ಇದು ಇಂಡಿಪೆಂಡೆಂಟ್ ಬ್ರಾಂಚ್ ಇದು ಸಪೋಸ್ ಹೆಡ್ ಆಫೀಸ್ ಬ್ರಾಂಚ್ ಗೆ ಗೂಡ್ಸ್ ಕಳಿಸೋದನ್ನ ತಡ ಮಾಡಿದ್ರೆ ಡಿಲೇ ಮಾಡಿದ್ರೆ ಬ್ರಾಂಚ್ ಏನ್ ಮಾಡುತ್ತೆ ಡೈರೆಕ್ಟ್ ಮಾರ್ಕೆಟ್ ಹೋಗಿ ಅವರೇ ವಸ್ತುಗಳು ತಂದು ಮಾರ್ಬಿಡ್ತಾರೆ ಓಕೆನಾ ಅವ್ರು ಯಾವ ಪ್ರೈಸ್ ತಂದಿರ್ತಾರೆ ಅದಕ್ಕಿಂತಲೂ ಜಾಸ್ತಿಗೆ ಮಾರ್ತಾರೆ ಹಾಗಾದ್ರೆ ಬ್ರಾಂಚ್ ಅವ್ರು ಏನ್ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿರ್ತಾರೆ ಅದರಲ್ಲಿ ಏನ್ ಇನ್ಕ್ಲೂಡ್ ಆಗಿರಲ್ಲ ಪ್ರಾಫಿಟ್ ಇನ್ಕ್ಲೂಡ್ ಆಗಿರಲ್ಲ ಈಗ ನಾನು ಒಂದ್ ವಸ್ತುನ 50 ರೂಪಾಯಿಗೆ ತಂದ್ರೆ 65 ರೂಪಾಯಿಗೆ ಮಾರ್ತೀನಿ 70 ರೂಪಾಯಿಗೆ ಮಾರ್ತೀನಿ ಅಲ್ಲಿಗೆ ನಾವು ಬ್ರಾಂಚ್ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿರೋದ್ರಲ್ಲಿ ಏನಿರಲ್ಲ ಪ್ರಾಫಿಟ್ ಇರೋದಿಲ್ಲ ಓಕೆನಾ ಅದೇ ತರ All cash collections of the day is remitted to head office through bank account and all expenses of the branch directly paid by the head office. ಇದು ಗೊತ್ತಿರೋದೆ From the following, show Hubli branch account. ಇದು ಯಾವ ಬ್ರಾಂಚ್ Hubli branch account. ಓಕೆನಾ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತ ಹೇಳಿದ್ದಾನೆ ಓಕೆನಾ ಬೆಳಗಾವಿ ಹೆಡ್ ಆಫೀಸ್ ಎಲ್ಲಿರೋದು ಬೆಳಗಾವಿನಲ್ಲಿ ಇರೋದು ಓಕೆನಾ ಈಗ ಒಂದೊಂದೇ ಹೋಗೋಣ ಹೋಗ್ಬಿಟ್ಟು ಅಲ್ಲಲ್ಲೇ ಬರ್ಬಿಡೋಣ ಇಂಪ್ರೆಸ್ ಕ್ಯಾಶ್ ಅಂತ ಇದೆ ಇಂಪ್ರೆಸ್ ಕ್ಯಾಶ್ ಏನು ಓಪನಿಂಗ್ ಅಲ್ಲಿ ಎಷ್ಟಿದೆಯಪ್ಪ 60,000 ಇದೆ ಕ್ಯಾಶ್ ತಲೆ ಕೆಡಿಸ್ಕೋಬೇಡಿ ಇಂಪ್ರೆಸ್ ಕ್ಯಾಶ್ ಅದು ಇದು ಅಂತ ಹಾಕೊಂಬಿಡಿ ನೆಕ್ಸ್ಟ್ ಕ್ಲೋಸಿಂಗ್ ಎಷ್ಟಿದ್ಯಪ್ಪ 500 ಕ್ಲೋಸಿಂಗ್ 55,500 ರುಪೀಸ್ ಆಮೇಲೆ ಡೆಟಾಸ್ ಓಪನಿಂಗ್ ಅಲ್ಲಿ ಎಷ್ಟಿದ್ಯಪ್ಪ 7,50,000 ಇದೆ ಕರೆಕ್ಟ್ ಹಾಗೆ ನೆಕ್ಸ್ಟ್ ಪೇಜ್ ಗೆ ಟರ್ನ್ ಮಾಡಿ ಡೀಟೇಲ್ಸ್ ಇದೆ ಎಸ್ ಎಸ್ ಇದೆ ಹೇಳಿ ಸ್ಟಾಕ್ ಓಕೆನಾ ಇಲ್ಲಿ ಒಂದ್ ನಿಮಿಷ ನೋಡಿ ಕ್ಯಾಶ್ ಡೇಟಾಸ್ ಆಯ್ತು ಸ್ಟಾಕ್ ನಮ್ಮ ಹತ್ರ ಎರಡು ತರ ಸ್ಟಾಕ್ ಇದೆ ಒಂದು ಮೊದಲನೇ ಸ್ಟಾಕ್ ಹೋದ ವರ್ಷ ಹೆಡ್ ಆಫೀಸ್ ಹೋದ ವರ್ಷ ಹೆಡ್ ಆಫೀಸ್ ಬ್ರಾಂಚ್ ಕಳಿಸಿತ್ತು ಅದು ಸೇಲ್ ಆಗ್ದಾಗೆ ಹಾಗೆ ಉಳಿಸ್ಕೊಂಡಿದ್ವಿ ಈಗ ಈ ವರ್ಷ ಕ್ಲೋಸಿಂಗ್ ಸ್ಟಾಕ್ ಉಳಿದ್ರೆ ಏನಾಗುತ್ತೆ ನೆಕ್ಸ್ಟ್ ಇಯರ್ ಅದು ಓಪನಿಂಗ್ ಸ್ಟಾಕ್ ಆಗುತ್ತೆ ಕರೆಕ್ಟ್ ಅದ್ ಯಾರು ಕಳಿಸಿರೋದು ಹೆಡ್ ಆಫೀಸ್ ಕಳಿಸಿರುತ್ತೆ ಇಲ್ಲೂ ಅಷ್ಟೇ ಹೋದ ವರ್ಷ ಸ್ಟಾಕ್ ಇತ್ತು ಅದು ಸೇಲ್ ಆಗಿರ್ಲಿಲ್ಲ ಸ್ವಲ್ಪ ಅದು ಈ ವರ್ಷ ಕ್ಯಾರಿ ಫಾರ್ವರ್ಡ್ ಆಗಿ ಬಂದಿದೆ ಯಾವ ಪ್ರೈಸ್ ಅಲ್ಲಿ ಇದೆಯಂತೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆಯಂತೆ ಸ್ಟಾಕ್ ಫ್ರಮ್ ಹೆಡ್ ಆಫೀಸ್ ಅಂತ ಹಾಕ್ತೀನಿ ಏನಾಗ್ತೀನಿ ಫ್ರಮ್ ಹೆಡ್ ಆಫೀಸ್ ಯಾವ ಪ್ರೈಸ್ ಅಲ್ಲಿ ಇದೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ ಎಷ್ಟಿದೆ 7,20,000 ಇದೆ ಕರೆಕ್ಟ್ ಹಾಗಾದ್ರೆ ಇದ್ರಲ್ಲಿ ಏನ್ ಸೇರ್ಕೊಂಡಿರುತ್ತೆ ಪ್ರಾಫಿಟ್ ಎಷ್ಟು ಸೇರ್ಕೊಂಡಿರುತ್ತೆ 20 ರೂಪಾಯಿ ಪ್ರಾಫಿಟ್ ಸೇರ್ಕೊಂಡಿರುತ್ತೆ ಕರೆಕ್ಟ್ ಎಷ್ಟು ಸೇಲ್ ಪ್ರೈಸ್ ಗೆ ಮಾಡ್ತಾ ಇರೋದು 120 ರೂಪೀಸ್ ಗೆ ಹಾಗಾದ್ರೆ ನಾನೇನ್ ಮಾಡ್ತೀನಿ ಇಲ್ಲಿ ಸ್ಟಾಕ್ ರಿಸರ್ವ್ ಅಕೌಂಟ್ ಓಕೆನಾ 7,20,000 ಡಿವೈಡೆಡ್ ಬೈ 120 × 20 1,20,000 ರುಪೀಸ್ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಏನಕ್ಕೆ ಮಾಡ್ತೀವಿ ಅಂತ ಆವಾಗಲೇ ಹೇಳಿದ್ವಿ ಇನ್ನೊಂದ್ಸರಿ ಹೇಳ್ತೀನಿ
ನೋಡಿ 720,000 ರೂಪಾಯಿ ಕಳಿಸ್ಬಿಟ್ಟು 720,000 ಕ್ಕೆ ಮಾರಿದ್ರೆ ಪ್ರಾಫಿಟ್ ಲಾಸ್ ಬರುತ್ತೆ ಬ್ರಾಂಚ್ ಅಕೌಂಟ್ ಅಲ್ಲಿ ಬರೋದಿಲ್ಲ ಈಗ 720,000 ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಮಾರಬೇಕು ಅಂತ ಕಳಿಸಿರೋದು ಅದರಲ್ಲಿ ಪ್ರಾಫಿಟ್ ಎಷ್ಟು ಇನ್ಕ್ಲೂಡ್ ಆಗಿದೆ 1,20,000 ಅಲ್ಲಿಗೆ ನಾವು ರೆಕಾರ್ಡ್ ಮಾಡಿರೋದು ಇಲ್ಲ 6,00,000 ಅಂತ ಹೇಳಿ ಆಗ 1,00,000 ಪ್ರಾಫಿಟ್ ನಮಗೆ ಬಂದಂಗೆ ತೋರಿಸಬಹುದು ನೆಕ್ಸ್ಟ್ ಪಾಯಿಂಟ್ ಏನಿದೆ ಡೈರೆಕ್ಟ್ ಪರ್ಚೇಸಸ್ ಅಂದ್ರೆ ಹೋದ ವರ್ಷ ಬ್ರಾಂಚ್ ಏನ್ ಮಾಡಿತ್ತು ಗೊತ್ತಾ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿತ್ತು ಅದರಲ್ಲಿ ಸ್ವಲ್ಪ ಗೂಡ್ಸ್ ಉಳಿದಿತ್ತು ಅದು ಹೋದ ವರ್ಷ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಅದು 4,80,000 ಇದರಲ್ಲಿ ಏನು ಪ್ರಾಫಿಟ್ ಸೇರ್ಕೊಂಡಿರಲ್ಲ ಓಕೆನಾ ನೆಕ್ಸ್ಟ್ ಏನಿದೆ ಟೋಟಲ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಟೋಟಲ್ ಸೇಲ್ಸ್ ಎಷ್ಟಿದೆ 52,50,000 ಇದೆ ನಾವು ಯಾವುದೇ ಕಾರಣಕ್ಕೂ ಟೋಟಲ್ ಸೇಲ್ಸ್ ತಗೊಳ್ಳಲ್ಲ ನಮಗ್ ಬೇಕಾಗಿರೋದೇನೋ ಕ್ಯಾಶ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ಕೊಟ್ಟಿದಾನ ಎಸ್ ಕೊಟ್ಟಿದಾನೆ ಕ್ಯಾಶ್ ಸೇಲ್ಸ್ 13,50,000 ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಟೋಟಲ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ಹೋದ್ರೆ ಇನ್ನು ಉಳಿದಿರೋ ಸೇಲ್ಸ್ ಏನು ಕ್ರೆಡಿಟ್ ಸೇಲ್ಸ್ ಕರೆಕ್ಟಾ ಎರಡು ತರ ಸೇಲ್ಸ್ ಇರುತ್ತೆ ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಅವನು ಟೋಟಲ್ ಈ ವರ್ಷ 52,50,000 ರೂಪಾಯಿ ಮಾರಿದ್ದಾರೆ ಅದರಲ್ಲಿ 13,50,000 ರೂಪಾಯಿಗೆ ಕ್ಯಾಶ್ ಅಲ್ಲಿ ಸೇಲ್ ಮಾಡಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಏನರಲ್ಲಿ ಮಾಡಿರ್ತಾನೆ ಏನರಲ್ಲಿ ಮಾಡಿರ್ತಾನೆ ಕ್ರೆಡಿಟ್ ಸೇಲ್ಸ್ ಅಲ್ಲಿ ಮಾಡಿರ್ತಾನೆ ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ನೋಡಿ ನಾವು ಯಾವುದೇ ಕಾರಣಕ್ಕೂ ಬ್ರಾಂಚ್ ರಿಟರ್ನ್ ಮಾಡಿದ್ರೆ ತಗೊಳ್ತೀವಿ ಕಸ್ಟಮರ್ ರಿಟರ್ನ್ ಮಾಡೋದನ್ನ ಬ್ರಾಂಚ್ ಅಕೌಂಟ್ ಅಲ್ಲಿ ತಗೊಳ್ಳೋದಿಲ್ಲ ಹಾಗಾದ್ರೆ ಸರ್ ಎಲ್ಲಿ ತಗೊಳ್ತೀವಿ ಸರ್ ಅದನ್ನ ಅಂತ ಹೇಳಿದ್ರೆ ನಾವು ಸೆಪರೇಟ್ ಆಗಿ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಮಾಡ್ತೀವಿ ಏನಿದು ಟೋಟಲ್ ಡೆಟಾರ್ಸ್ ಅಕೌಂಟ್ ಇದು ಅಕೌಂಟ್ ಬೇಕಾ ಬೇಡವಾ ಅಂತ ಗೊತ್ತಾಗ್ಬೇಕು ಅಂದ್ರೆ ಏನ್ ಡಿಜೆ ಟೋಟಲ್ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾ ಬೇಡವಾ ಅಂತ ಗೊತ್ತಾಗ್ಬೇಕಾದ್ರೆ ಅವನು ಓಪನಿಂಗ್ ಡೆಟಾರ್ಸ್ ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿದ್ದಾನ ಅಂತ ನೋಡ್ಬೇಕು ನೋಡಿ ಅಲ್ಲಿ ಕ್ಲೋಸಿಂಗ್ ಡೆಟಾರ್ ಕೊಟ್ಟಿಲ್ಲ ಅಲ್ಲಿ ಹೌದಾ ಅದಕ್ಕೋಸ್ಕರ ನಾವು ಟೋಟಲ್ ಡೆಟಾರ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ ನಮ್ಗೆ ಓಪನಿಂಗ್ ಬ್ಯಾಲೆನ್ಸ್ ಡೆಟಾರ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 7,50,000 ಇದೆ ಈ ವರ್ಷ ಎಷ್ಟು ಕ್ರೆಡಿಟ್ ಸೇಲ್ಸ್ ಮಾಡಿದೀವಿ ಅಲ್ಲೇ ಬರ್ಸಿದ್ ನೋಡಿ 39,00,000 ಅದಕ್ಕೆ ನಾನು ಮಾಡಿರೋದು ಅರ್ಥ ಆಯ್ತಾ ಹಾಗೆ ಎಷ್ಟು ಕ್ಯಾಶ್ ರಿಸೀವ್ ಮಾಡಿದೀವಿ ಅಂತ ಕೊಟ್ಟಿದ್ದಾನೆ ಹೇಳಿದ ನೋಡಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ ಅಂತ ಹೇಳಿದ್ದಾನೆ ಬೈ ಕ್ಯಾಶ್ ಅಕೌಂಟ್ 37,50,000 ಎಷ್ಟು ಗೂಡ್ಸ್ ರಿಟರ್ನ್ ಮಾಡಿದಾನಂತೆ ಕಸ್ಟಮರ್ಸ್ 60,000 ಮಾಡಿದ್ದಾರೆ ಓಕೆನಾ ಹಾಗೆ ಬ್ಯಾಡ್ ಡೆಟ್ಸ್ ಬೇರೆ ಆಗಿದೆ ಕರೆಕ್ಟಾ ಎಷ್ಟಾಗಿದೆ 30,000 ಆಗಿದೆ ಆಮೇಲೆ ಇನ್ನೇನಾದ್ರೂ ಆಗಿದೆ ಅಂದ್ರೆ ದೇವರಣೆಗೂ ಇನ್ನೇನು ಆಗಿಲ್ಲ ರಿಟರ್ನ್ಸ್ 90,000 ರಿಟರ್ನ್ ಸೇಲ್ಸ್ ರಿಟರ್ನ್ಸ್ ಸೇಲ್ಸ್ ರಿಟರ್ನ್ ಡಿಸ್ಕೌಂಟ್ 60,000 ಸೇಲ್ಸ್ ರಿಟರ್ನ್ಸ್ 90,000 ಡಿಸ್ಕೌಂಟ್ ಇನ್ನೊಂದು ಪಾಯಿಂಟ್ ಇದೆ ಹಾಗಾದ್ರೆ 60,000 ಆಗಿದೆ ಕರೆಕ್ಟಾ ಇಷ್ಟು ಡೆಟಾರ್ ಸಂಬಂಧಪಟ್ಟು ಕ್ಲಿಯರ್ ಇನ್ನೇನೇನ್ ಕೊಟ್ಟಿದ್ದಾನೆ ಟ್ರಾನ್ಸ್ಫರ್ ಫ್ರಮ್ ಹೆಡ್ ಆಫೀಸ್ ಫಾರ್ ಪೆಟಿ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರು ಎಷ್ಟು ಅಂತ ಹೇಳಿದಾನೆ 75,000 ಪೆಟಿ ಎಕ್ಸ್ಪೆನ್ಸಸ್ ಗೆ ಅಂತ ಎಷ್ಟು ಕಳಿಸಿದಾನೆ 75,000 ಕಳಿಸಿದಾನೆ ಓಕೆನಾ ಇದು ಒಟ್ಟಿಗೆ ಹಾಕ್ಬೇಡ ಔಟ್ ಕಾಲಮ್ ಅಲ್ಲಿ ಇನ್ನೇನು ಇಲ್ಲ ಆಮೇಲೆ ಏನಿದೆ ಬ್ಯಾಡ್ ಡೆಟ್ಸ್ ತಗೊಂಡಿದೀವಿ ಡೆಟಾರ್ಸ್ ಅಕೌಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಡ್ ಡೆಟ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ಡಿಸ್ಕೌಂಟ್ ಅಲೌಡ್ ಓಕೆನಾ ಅಲೋಯನ್ಸಸ್ ಟು ಕಸ್ಟಮರ್ಸ್ ಈ ತರ ಕೊಟ್ಟಾಗ ದಯವಿಟ್ಟು ಬ್ರಾಂಚ್ ಅಲ್ಲಿ ಬರೀಬೇಡಿ ಅವೆಲ್ಲ ಡೆಟಾರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲೇ ಬರುತ್ತೆ ಡೆಟಾರ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರ್ತಕ್ಕಂಥದ್ದು ಎರಡೇ ಐಟಮ್ ಸನ ಡೆಟಾರ್ ಅಕೌಂಟ್ ಅಲ್ಲಿ ಡೆಬಿಟ್ ಅಲ್ಲಿ ಬರೋದು ಎರಡೇ ಐಟಮ್ ಒಂದು ಓಪನಿಂಗ್ ಬ್ಯಾಲೆನ್ಸ್ ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಇನ್ನು ಉಳಿದಿದ್ದೆಲ್ಲ ಕ್ರೆಡಿಟ್ ಸೈಡ್ ಅಲ್ಲೇ ಅರ್ಥ ಆಗ್ತಿದ್ಯಾ ಈಗ ಡೆಬಿಟ್ ಅಲ್ಲಿ ಜಾಸ್ತಿ ಇದೆ ಹೌದಾ ಎಷ್ಟಿದೆ 46,50,000 ರುಪೀಸ್ ಇದೆ 46,50,000 ರುಪೀಸ್ ಇದೆ ಅಲ್ಲಿಗೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 90,180,230 7,00,000 ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ ಅಂತ ಹೇಳ್ತೀವಿ ಇದನ್ನ ಎಲ್ಲಿ ಬರ್ಕೊಳ್ತೀವಿ ಕ್ಲೋಸಿಂಗ್ ಅಸೆಟ್ಸ್ ಅಲ್ಲಿ ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 7,20,000 ಇಲ್ಲಿ ಬರೀತೀವಿ ಓಕೆನಾ ಇದು ಬರಲಿಲ್ಲ ಅಂದ್ರೆ ನಮ್ಗೆ ಮಾರ್ಕ್ಸ್ ಬರಲ್ಲ ಜಾಸ್ತಿ ಓಕೆನಾ ಇದಾದ್ಮೇಲಿಂದ ಬ್ರಾಂಚ್ ಎಕ್ಸ್ಪೆನ್ಸಸ್ ಅಂತ ಇದೆ 9,00,000 ಕರೆಕ್ಟಾ ಒಂದ್ ನಿಮಿಷ ಒಂದ್ ನಿಮಿಷ ಬ್ರಾಂಚ್ ಎಕ್ಸ್ಪೆನ್ಸಸ್ ಗೆ ಎಷ್ಟಿದೆ 9,00,000 ರುಪೀಸ್ ಖರ್ಚಾಗಿದೆ ನಮ್ಮ ಹತ್ರ 60,000 ಇರೋದು ಕರೆಕ್ಟಾ
ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಬಂದು 55,500 ಅವ್ನು ಕಳಿಸಿರೋದು 70,000 ಹೌದಾ ಹಾಗಾದ್ರೆ ಇಲ್ಲಿ 9 ಲ್ಯಾಕ್ ರುಪೀಸ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಏನ್ ಮಾಡಿದಾನೆ ಹಾಗಾದ್ರೆ ಪ್ರಾಫಿಟ್ ಅವ್ನು ಬಂದಿರೋ ಇದು ಇರ್ಲಿ ಆಮೇಲೆ ನೋಡೋಣ ಪಾಯಿಂಟ್ ಈಗ ಡೈರೆಕ್ಟ್ ಪರ್ಚೇಸಸ್ ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್ 3,60,000 ಇದೆ ಮತ್ತೆ ಹೆಡ್ ಆಫೀಸ್ ದು ಹೌದಾ ಟ್ರಾನ್ಸ್ಫರ್ ಫ್ರಮ್ ಹೆಡ್ ಆಫೀಸ್ ದು ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ ಕರೆಕ್ಟಾ ಎಷ್ಟಿದೆ ಇನ್ವಾಯ್ಸ್ ಪ್ರೈಸ್ 5,40,000 ಹಾಗಾದ್ರೆ ಇದ್ರಲ್ಲಿ ಏನ್ ಸೇರ್ಕೊಂಡಿದೆ ಪ್ರಾಫಿಟ್ ಸೇರ್ಕೊಂಡಿದೆ ಪ್ರಾಫಿಟ್ ಸೇರ್ಕೊಂಡಿದ್ರೆ ಏನಂತ ಬರೀತೀವಿ ಸ್ಟಾಕ್ ರಿಸರ್ವ್ ಅಕೌಂಟ್ ಪ್ರಾಫಿಟ್ ಲೋಡೆಡ್ 5,40,000 ಡಿವೈಡೆಡ್ ಬೈ 120 × 20 ಎಷ್ಟು ಬರುತ್ತೆ ಹೇಳಿ 90,000 ಈಗ ಎಲ್ಲಾ ಪಾಯಿಂಟ್ ಬರ್ದಿದೀವಿ ಒಂದ್ ಪಾಯಿಂಟ್ ಮತ್ತೊಂದಿದೆ ಯಾವ್ದು ಹೇಳಿ ಎಷ್ಟು ಗೂಡ್ಸ್ ಕಳಿಸಿದೆ ಹೆಡ್ ಆಫೀಸ್ ಈ ವರ್ಷ ಅದಕ್ಕೆ ಇಲ್ಲಿದೆ ನೋಡಿ ಡೈರೆಕ್ಟ್ ಪರ್ಚೇಸ್ ಮಾಡಿರೋದು ಈ ವರ್ಷ 13,50,000 ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಫ್ರಮ್ ಹೆಡ್ ಆಫೀಸ್ ಅಟ್ ಇನ್ವಾಯ್ಸ್ ಪ್ರೈಸ್ ಎಷ್ಟಿದೆ 18 ಲ್ಯಾಕ್ಸ್ ಅಂತ ಇದೆ ಹೌದಾ ಹಾಗಾದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಎಷ್ಟಿದೆ ನಮ್ಮ ಹತ್ರ 18 ಲ್ಯಾಕ್ಸ್ ಇದೆ ಕರೆಕ್ಟಾ ಇದರಲ್ಲಿ ಏನ್ ಸೇರ್ಕೊಂಡಿರುತ್ತೆ ಪ್ರಾಫಿಟ್ ಸೇರ್ಕೊಂಡಿರುತ್ತೆ ಜಿಎಸ್ಟಿಬಿ ಅಕೌಂಟ್ ಪ್ರಾಫಿಟ್ ಲೋಡೆಡ್ ಸೊ 18 ಲ್ಯಾಕ್ಸ್ 1,120,000 20 ಎಷ್ಟು ಆಗುತ್ತೆ ಎಷ್ಟು 3 ಲ್ಯಾಕ್ಸ್ ಪ್ರಾಫಿಟ್ ಇರುತ್ತೆ ಕರೆಕ್ಟಾ ಹಾಗೆ ಈ ವರ್ಷ ಡೈರೆಕ್ಟ್ ಪರ್ಚೇಸಸ್ ಬೇರೆ ಮಾಡಿದೀವಿ ಎಷ್ಟು ಮಾಡಿದೀವಿ 13,50,000 ಮಾಡಿದೀವಿ ಕರೆಕ್ಟಾ ಈಗ ಈ ಬ್ರಾಂಚ್ ಎಕ್ಸ್ಪೆನ್ಸಸ್ ಅಂತ ಇದಲ್ವ 9 ಲ್ಯಾಕ್ ಅದನ್ನ ದಯವಿಟ್ಟು ಇಗ್ನೋರ್ ಮಾಡಿ ಈ ಪಾಯಿಂಟ್ ಅಲ್ಲಿ ಓಕೆನಾ ಯಾಕೆ ಅಂದ್ರೆ 9 ಲ್ಯಾಕ್ಸ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಸ್ಪೆಂಡ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿ ದುಡ್ಡೇ ಇಲ್ಲ ಅಷ್ಟು ಇದು ಈ ಕ್ವಶನ್ ಅಲ್ಲಿ ಇದೊಂದು ಪಾಯಿಂಟ್ ನಿಜವಾಗ್ಲೂ ಹೇಳ್ತಿದ್ದೀನಿ ಓಪನ್ ಪಾಯಿಂಟ್ ಆಗಿ ಬಿಟ್ಕೊಡಿ ಓಕೆನಾ ಪ್ಲೀಸ್ ಯಾಕೆಂದ್ರೆ ಲೆಕ್ಕ ಸಿಗುತ್ತಾ ಬೀಜ ಖಂಡಿತ ಆ ಪಾಯಿಂಟ್ ಇಗ್ನೋರ್ ಮಾಡಿ ಅಂತ ಹೇಳಿ ಹೆಂಗೂ ನಾವು ಬ್ರಾಂಚ್ ಎಕ್ಸ್ಪೆನ್ಸಸ್ ಇಲ್ಲಿ ತಗೊಳ್ಳಲ್ಲ ಮತ್ತೆ ಓಪನಿಂಗ್ ಕ್ಯಾಶ್ ಕ್ಲೋಸಿಂಗ್ ಕ್ಯಾಶ್ ಕೊಟ್ಟಿದ್ದಾನೆ ಹೌದಾ ಪೆಟ್ಟಿಗೆ ಎಕ್ಸ್ಪೆನ್ಸಸ್ ಎಷ್ಟು ಕಳಿಸ್ತಾ ಇದೀನಿ ಅಂತ ಹೇಳಿದ್ದಾನೆ ಹೌದಾ ಸೊ ಬ್ರಾಂಚ್ ಎಕ್ಸ್ಪೆನ್ಸಸ್ 9 ಲ್ಯಾಕ್ಸ್ ಕಳಿಸ್ತಾ ಇದ್ದಾನೆ ಅಂತ ತಗೊಳ್ಳೋಣ ಬೇಕಾದ್ರೆ ಇದು ಪೆಟ್ಟಿ ಎಕ್ಸ್ಪೆನ್ಸಸ್ ಒಂದು ಪಾಯಿಂಟ್ ನೋಡ್ಕೊಳ್ಳಿ ಒಂದ್ ನಿಮಿಷ ಬಿಜೆ ಇಲ್ಲಿ 75,000 ಏನಂತ ಇದೆ ನೋಡು ಟ್ರಾನ್ಸ್ಫರ್ ಫ್ರಮ್ ಹೆಡ್ ಆಫೀಸ್ ಫಾರ್ ಪೆಟ್ಟಿ ಎಕ್ಸ್ಪೆನ್ಸಸ್ ಆದ್ರೆ ಬ್ರಾಂಚ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಕೊಟ್ಟಿಲ್ಲ ನಾವು ಅದನ್ನ ಬ್ರಾಂಚ್ ಎಕ್ಸ್ಪೆನ್ಸಸ್ ಅಂತ ತಗೋಣ ಓಕೆನಾ ಇದು ಬ್ರಾಂಚ್ ಇದನ್ನ ಇದೇ ತರ ಡೀಲ್ ಮಾಡೋಣ ಓಕೆನಾ 9 ಲಕ್ಷ ಬ್ರಾಂಚ್ ಎಕ್ಸ್ಪೆನ್ಸಸ್ ಗೆ ಅಂತ ಕಳಿಸಿದಾನೆ ಅಂತ ಅನ್ಕೋಣ ಪೆಟ್ಟಿ ಕ್ಯಾಶ್ ಗೆ ಅಂತ 75,000 ಕಳಿಸಿದಾನೆ ಬ್ರಾಂಚ್ ಎಕ್ಸ್ಪೆನ್ಸಸ್ ಗೆ ಅಂತ 9 ಲ್ಯಾಕ್ಸ್ ಕಳಿಸಿದಾನೆ ಬರೀ 75 ಇಷ್ಟೊಂದು ಸೇಲ್ ಮಾಡೋಂಗೆ ಬರೀ 75,000 ಮಾತ್ರ ಖರ್ಚಾಗುತ್ತೋ ಇನ್ನು ಜಾಸ್ತಿ ಖರ್ಚಾಗುತ್ತೆ ಕರೆಕ್ಟಾ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಇಫ್ ಯು ಟೇಕ್ ಅದನ್ನ ಇಗ್ನೋರ್ ಮಾಡಿದ್ರು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಈಗ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆಯಾ ಅದೊಂದು ಪಾಯಿಂಟ್ ಬೇಕು ನನಗೆ ಈ ಪ್ರಾಬ್ಲಮ್ ಮಾಡಿಸಿಲ್ಲಲ್ವಾ ಅರ್ಲಿ ಅಲ್ವಾ ಸೊ ಈಗ ಟೋಟಲ್ ಮಾಡಿದ್ರೆ ಸ್ವಲ್ಪ ಕಷ್ಟ ಪಡಬೇಕು ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ ಚೇತನ್ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಎಷ್ಟಮ್ಮ 71,95,500 9,70,500 ಇದು ಪ್ರಾಫಿಟ್ ಅಲ್ವಾ ಯಾಕೆಂದ್ರೆ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ ಆ ಟೋಟಲ್ ಇಲ್ಲಿ ಹಾಕೊಂಡು ಈ ಟೋಟಲ್ ಅಲ್ಲಿ ಇಷ್ಟು ನೋ ಏನ್ ಮಾಡಿದೀವಿ ಮೈನಸ್ ಮಾಡಿದ್ವಿ ಸರ್ ಒಂದ್ ನಿಮಿಷ ಹೇಳ್ತೀನಿ ಇರಿ ಒಂದ್ ನಿಮಿಷ ನೋಡಿ ದಯವಿಟ್ಟು ನಾವು ಮಾಡೋದೆಲ್ಲ ಕರೆಕ್ಟ್ ಆಗಿರುತ್ತೆ ಟೋಟಲ್ ಅಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಚೇಂಜಸ್ ಆದ್ರೆ ದಯವಿಟ್ಟು ಆಡಿಯನ್ಸ್ ಸ್ಟೂಡೆಂಟ್ಸ್ ನೀವು ಸ್ವಲ್ಪ ಚೆಕ್ ಮಾಡಿಕೊಂಡು ಆ ಪ್ರಾಫಿಟ್ ನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇಟ್ ಮೇ ಬಿ ಮೋರ್ ಆರ್ ಲೆಸ್ ಅಂತ ಹೇಳ್ತೀನಿ ಓಕೆನಾ ಎಕ್ಸಾಕ್ಟ್ ಆನ್ಸರ್ ಈಗ ಸದ್ಯಕ್ಕೆ ತುಂಬಾ ಟೈಮ್ ಶಾರ್ಟೇಜ್ ಇರೋದ್ರಿಂದ ಓಕೆನಾ ನಿಮ್ ಟೋಟಲ್ನೇ ನಾನು ಕರೆಕ್ಟ್ ಟೋಟಲ್ ಅನ್ಕೊಂಡು ಬರೀತಾ ಇದ್ದೀನಿ ಏನಾದ್ರು ಇದ್ರೆ ಕರೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಕರೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಓಕೆನಾ ಸ್ಟೂಡೆಂಟ್ಸ್ ನಾನು ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ
ಬ್ರಾಂಚ್ ಅಕೌಂಟ್ ಸ್ಟಾಪ್ಡ್ ಅನ್ನ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇಟ್ಕೋಬೇಡಿ. ಫಸ್ಟ್ ಹೋಗಿದ ತಕ್ಷಣ ಎಕ್ಸಾಮಿನೇಷನ್ ಅಲ್ಲಿ ಬ್ರಾಂಚ್ ಅಕೌಂಟ್ಸ್ ಮಾಡಿ ತುಂಬಾ ಈಸಿಯಾಗಿ ಕೊಟ್ಟಿರ್ತಾನೆ. 20 ಮಾರ್ಕ್ಸ್ ಯು ಕ್ಯಾನ್ ಗ್ರಾಬ್ ವಿತಿನ್ 15-20 ಮಿನಿಟ್ಸ್. ಓಕೆನಾ? ಸೊ ನಿಮ್ಗೆ ನಮ್ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ನಿಮ್ ಕ್ವಶನ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆನಾ? ಥ್ಯಾಂಕ್ ಯು. ಗೈಸ್, ಸೆಕೆಂಡ್ ಸೆಮಿಸ್ಟರ್ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಬ್ರಾಂಚ್ ಅಕೌಂಟ್ಸ್ ಅಲ್ಲಿ 2018 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ಎಲ್ಲರೂ ಪೇಪರ್ ಪೆನ್ ತಗೊಳ್ಳಿ, ಕ್ಲೀನ್ ಆಗಿ ಮಾಡೋಣ. ಎಕ್ಸ್ ಲಿಮಿಟೆಡ್ ಇನ್ವಾಯ್ಸಸ್ ಗೂಡ್ಸ್ ಟು ಇಟ್ಸ್ ಬ್ರಾಂಚ್ ಅಟ್ ಕಾಸ್ಟ್. ನೋಡಿ, ಇನ್ವಾಯ್ಸಸ್ ಅಂತ ಹೇಳಿದ್ರೆ ಕಳಿಸ್ತಾ ಇದ್ದೀನಿ ಅಂತ ಅರ್ಥ. ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತ ಆಗುತ್ತೆ, ಅಂದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಇನ್ವಾಯ್ಸಸ್ ಅಂದ್ರೆ ಏನು? ಸೆಂಡಿಂಗ್ ಗೂಡ್ಸ್ ಟು ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್, ಅಂದ್ರೆ ಹೆಡ್ ಆಫೀಸ್ ಎಷ್ಟು ಬಿದ್ದಿದೆ ಆ ರೇಟ್ ಅಲ್ಲಿ ಕಳಿಸ್ತೀವಿ. ಇಷ್ಟಕ್ಕೆ ಮಾರಪ್ಪ ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ, ಅಷ್ಟಕ್ಕೆ ಮಾರ್ತಾರೆ ಅವರು. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2017. ಹಾಗಾದ್ರೆ ನಾವೇನ್ ಮಾಡಬೇಕು? ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ವಿ ಹ್ಯಾವ್ ಟು ಪ್ರಿಪೇರ್ ಎ ಬ್ರಾಂಚ್ ಅಕೌಂಟ್. ಓಕೆನಾ? ಇನ್ನು ಹೋಗಿಲ್ಲ ಇಲ್ಲಿ. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೀನಿ ಬ್ರಾಂಚ್ ಅಕೌಂಟ್ ಅಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅಂತ ಹೇಳಿ. ಕರೆಕ್ಟಾ? ಏನೇನು ಎಂಟ್ರಿ ಬರುತ್ತೆ? ಫಸ್ಟ್ ಓಪನಿಂಗ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ 2 ಓಪನಿಂಗ್ ಅಸೆಟ್ಸ್. ಕರೆಕ್ಟಾ? ಇದಾದ ನಂತರ 3 ಲೈನ್ ಬಿಡಿ, ಗೂಡ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಇದು ಎಕ್ಸ್ಪೆನ್ಸಸ್ ಹೆಡ್ ಆಫೀಸ್. ಓಕೆನಾ? ಎಕ್ಸ್ಪೆನ್ಸಸ್ ಎಷ್ಟು ಕಳಿಸ್ತಾ ಇದೆ ಯಾರಿಗೆ? ಬ್ರಾಂಚ್ ಗೆ. ಅದಾದ ನಂತರ ಏನಿರುತ್ತೆ? ಇನ್ನೇನು ಬರೋದಿಲ್ಲ. ಕರೆಕ್ಟಾ? ಸಾರಿ, ಇದು ಗೂಡ್ ಸೆಂಟ್ ಟು ಬ್ರಾಂಚ್. ಆಮೇಲಿಂದ ಬ್ಯಾಂಕ್ ಅಕೌಂಟ್. ಓಕೆನಾ? ಎಷ್ಟು ಎಕ್ಸ್ಪೆನ್ಸಸ್ ಗೆ ಕಳಿಸ್ತಾ ಇದೆ. ಕರೆಕ್ಟಾ? 3 ಎಂಟ್ರಿ ಡೆಬಿಟ್ ಅಲ್ಲಿ ಕೊಡಿ. ಓಕೆನಾ? ಕ್ರೆಡಿಟ್ ಸೈಡ್ ಬನ್ನಿ. ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬ್ಯಾಂಕ್ ಅಕೌಂಟ್. ಓಕೆನಾ? ಕ್ಯಾಶ್ ರೆಮಿಟೆಡ್ ಬೈ ಹೆಡ್ ಆಫೀಸ್ ಬ್ರಾಂಚ್. ಬ್ರಾಂಚ್ ಎಷ್ಟು ಕಳಿಸ್ತಾ ಇದೆ ದುಡ್ಡು, ಸೇಲ್ ಮಾಡಿರೋ ದುಡ್ಡು ಬ್ರಾಂಚ್ ಹೆಡ್ ಆಫೀಸ್ ಎಷ್ಟು ಕಳಿಸ್ತಾ ಇದೆ, ಮತ್ತೆ ಕ್ಲೋಸಿಂಗ್ ಅಸೆಟ್ಸ್ ಎಷ್ಟಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ, ಸೊ ದಟ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಈಗ 6 ಮಾರ್ಕ್ಸ್ ಗೆ 2018 ಅಲ್ಲಿ. ಓಕೆನಾ? 6 ಮಾರ್ಕ್ಸ್ ಗೆ ಎಷ್ಟನೇ ಕ್ವಶನ್? ಕ್ವಶನ್ ನಂಬರ್ 5. ಈಗ ನೋಡೋಣ ಏನೇನಿದೆ ಅಂತ. ಬ್ರಾಂಚ್ ಸ್ಟಾಕ್ ಆನ್ 1/4/2016. ನಾವು ಪ್ರಿಪೇರ್ ಮಾಡ್ತಾ ಇರೋದು 1/4/16 ಇಂದ 31st March 2017 ಗೆ. ಸೊ ಓಪನಿಂಗ್ ಸ್ಟಾಕ್ ಎಷ್ಟಿತ್ತಂತೆ? 66,000 ಇದೆಯಂತೆ. ಕರೆಕ್ಟಾ? ಆಮೇಲೆ ಬ್ರಾಂಚ್ ಕ್ಲೋಸಿಂಗ್ ಸ್ಟಾಕ್ ಅವನೇ ಕೊಟ್ಟಿದ್ದಾನೆ. ಓಕೆನಾ? 78,000 ಅಂತ ಹೇಳಿದ್ದಾನೆ. ಕರೆಕ್ಟಾ? ಬ್ರಾಂಚ್ ಡೆಟಾರ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಂತೆ? 42,000 ಇದೆಯಂತೆ. ಬ್ರಾಂಚ್ ಡೆಟಾರ್ ಕ್ಲೋಸಿಂಗ್ ಏನ್ ನಮ್ಗೇನು ಇನ್ಫಾರ್ಮೇಶನ್ ಎಲ್ಲ ಕ್ಲಿಯರ್ ಆಗಿ ಅವನೇ ಕೊಟ್ಬಿಟ್ಟಿದ್ದಾನೆ ಪಾಪ. ಕರೆಕ್ಟಾ? 59,600. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಡ್ಯೂರಿಂಗ್ ದ ಇಯರ್ ಎಷ್ಟು? 3,60,000 ರುಪೀಸ್ ಅಂತ ಹೇಳಿದ್ದಾನೆ, ಅವನೇ ಹೇಳಿದ್ದಾನೆ. ನೆಕ್ಸ್ಟ್ ಸೇಲ್ಸ್ ಮೇಡ್ ಅಟ್ ಬ್ರಾಂಚ್ ಕ್ಯಾಶ್ ಸೇಲ್ಸ್ ಎಷ್ಟು ಮಾಡಿದ್ದಾನೆ? 1,80,000 ಮಾಡಿದ್ದಾನೆ. ನಾವು ಕ್ರೆಡಿಟ್ ಸೇಲ್ಸ್ ತಗೊಳ್ತೀವ, ಕ್ರೆಡಿಟ್ ಸೇಲ್ಸ್ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಹಾಗಾದ್ರೆ ಏನಿದೆ? ಕ್ಯಾಶ್ ರಿಸೀವ್ ಫ್ರಮ್ ಬ್ರಾಂಚ್ ಡೆಟಾರ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಇದೆ. ಸೊ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ 2 lakhs. ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಎಷ್ಟಿದೆ ಅಂತೆ? 2,76,000. ಆಮೇಲೆ ಏನಿದೆ? ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ 20,420 ಅಂತ ಹೇಳ್ತಾ ಇದೆ. 20,420 ನಂಬರ್ ಚೆನ್ನಾಗಿಲ್ಲ, ಆದ್ರೂ ಕಲೀಲೇಬೇಕು. ಓಕೆನಾ? 420 ಅಂತ ಬಂದಿದೆ ನೋಡಿ. ನಾನು ಹೇಳಿರೋ ಅಷ್ಟೇ ಎಂಟ್ರೀಸ್ ಇದೆ, ಅದಕ್ಕಿಂತಲೂ ಒಂದು ಯಾವುದು ಇಲ್ಲ. ಇಷ್ಟು ಮಾಡಿ ಯಾವ ಸೈಡ್ ಜಾಸ್ತಿ ಇದೆ ನೋಡಿ, ಡೆಬಿಟ್ ಅಲ್ಲಿ ಜಾಸ್ತಿ ಇದೆಯಾ, ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆಯಾ ಟೋಟಲ್.
ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಇಲ್ಲಿ 3,60,000 4,00,000 4,60,000 4,00,000 ಇಲ್ಲಿ ಆಲ್ಮೋಸ್ಟ್ ಆಲ್ 5,00,000 ಬರ್ತಾ ಇದೆ ಇಲ್ಲಿ ಎಷ್ಟು ಬರ್ತಾ ಇದೆ 6,00,000 ಚೇಂಜ್ ಬರ್ತಾ ಇದೆ ಕರೆಕ್ಟಾ 6,86,600 ಬರ್ತಾ ಇದೆ ಟೋಟಲ್ ಓಕೆನಾ 6,86,600 ಬರ್ತಾ ಇದೆ ಕರೆಕ್ಟಾ ಇಲ್ಲಿ 6 ಇದೆ ನೋಡಮ್ಮ ಟೋಟಲ್ ಮಾಡಿದ್ರೆ 6 ಬರಬೇಕಲ್ವಾ ಹೌದಾ ತಪ್ಪ ಯಾವುದು ಅಲ್ಲ 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 ಇಲ್ಲಿ ಏನಾದ್ರು ನಂಬರ್ಸ್ ತಪ್ಪು ತಗೊಂಡಿದೀವಾ ಟೋಟಲ್ 5,93,600 ಟೋಟಲ್ ಹೇಳಿ ಪರವಾಗಿಲ್ಲ 5,93,600 ಈಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಆ ಟೋಟಲ್ ನೀವು ಲಾಕ್ ಕೊಡಿ ಈ ಟೋಟಲ್ ಅಲ್ಲಿ 1,2,3,4 ಐಟಮ್ ನಾವು ಮೈನಸ್ ಮಾಡಿದ್ರೆ ಬರೋದು 1,05,180 ಇದನ್ನ ಪ್ರಾಫಿಟ್ ಅಂತ ಕರಿತೀವಿ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ಬಸ್ 6 ಮಾರ್ಕ್ಸ್ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಕರೆಕ್ಟಾ ತಲೆನೇ ಕೆಡಿಸ್ಕೋಬೇಡಿ ಅರ್ಥ ಆಯ್ತಾ ನೀವು ಯಾವ್ದಾವ್ದೋ ಪ್ರಾಬ್ಲಮ್ ನ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಮಾಡ್ತೀನಿ ಅಂತ ಮಾಡಕ್ ಹೋಗಿ ಅದರಲ್ಲಿ ಸಿಗಾಕೋಬೇಡಿ ದಿಸ್ ಈಸ್ ಎ ಸೋ ಸಿಂಪಲ್ ಕ್ವಶನ್ ಓಕೆನಾ ಇದರಲ್ಲಿ 14 ಮಾರ್ಕ್ಸ್ ಒಂದು 6 ಮಾರ್ಕ್ಸ್ ಒಂದು ಮಾಡಿದ್ರೆ 20 ಮಾರ್ಕ್ಸ್ ಬರುತ್ತೆ ಇನ್ಶೂರೆನ್ಸ್ ಕ್ಲೈಮ್ಸ್ ಅಲ್ಲಿ 20 ಮಾರ್ಕ್ಸ್ ಹೌದಾ ಕನ್ಸೈನ್ಮೆಂಟ್ ಅಲ್ಲಿ 6 ಮಾರ್ಕ್ಸ್ ಮಾಡಿದ್ರು ಎಷ್ಟಾಯ್ತು 45 ಮಾರ್ಕ್ಸ್ ಆಯ್ತು ಹೌದಾ ಸೊ ತಲೆನೇ ಕೆಡಿಸ್ಕೋಬೇಡಿ ಕ್ಲೀನ್ ಆಗಿ ಅಟೆಂಡ್ ಮಾಡಿ ಓಕೆನಾ ಓಕೆ.